ಹಾಯ್ ಎವ್ರಿವನ್, ದಿಸ್ ಇಸ್ ಪೂಜಾ ಹಿಯರ್ ಫ್ರಮ್ ಸೆಲೆಬ್ರೈಟ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್. ಸೊ ನಿಮಗೆಲ್ಲ ಗೊತ್ತಿದೆ, ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಈಗ ಬಲೂನ್ ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಪರ್ಟಿಕ್ಯುಲರ್ ವೀಡಿಯೋ ನೀವು ನೋಡ್ತಾ ಇದ್ದೀರಾ. ಒಂದು ಟೀಮಾಗಿ ಹೇಗೆ ವರ್ಕ್ ಮಾಡಬೇಕು, ಒಂದು ಕಂಪ್ಲೀಟ್ ಸೆಟಪ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಟೀಮಾಗಿ ಎಷ್ಟು ಟೈಮ್ ಬೇಕಾಗತ್ತೆ, ಹೆಂಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ಹೆಂಗೆ ಒಂದು ಟೀಮ್ ಆಕ್ಟಿವಿಟಿ ಇರಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಒಂದು ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ಮರ್ಮೇಡ್ ಥೀಮ್ ಡೆಕೋರ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ನೀವು ನೋಡ್ಬೋದು ಹೇಗೊಂದು ಫಾಯಿಲ್ ಬಲೂನ್ಸ್ನ ಬ್ಲೋ ಮಾಡೋದಿರಲಿ, ಹೇಗೊಂದು ಸೈಜ್ ಮೆಷರ್ಮೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹೇಗೆ ಬಲೂನ್ಸ್ನ ಫಿಕ್ಸ್ ಮಾಡಬೇಕು, ಬಲೂನ್ಸ್ನ ಹೇಗೆ ಬ್ಲೋ ಮಾಡಬೇಕು, ಹೇಗೆ ಸ್ಪೆರಿಕಲ್ ಮಾಡ್ಕೋಬೇಕು, ಹೇಗೆ ಸ್ಟ್ಯಾಂಡೀಸ್ ಮಾಡಬೇಕು ಅನ್ನೋದನ್ನು ಈ ಪರ್ಟಿಕ್ಯುಲರ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ನಿಮಗೆ ಈ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಕಲ್ತ್ಕೋಬೇಕು, ಒಂದು ಬಲೂನ್ ಡೆಕೋರ್ ಕಲ್ತ್ಕೋಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕಂಪ್ಲೀಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಚ್ ಮಾಡ್ತಾ ಇದ್ದೀವಿ. ಬಲೂನ್ ಡೆಕೋರ್ ಇರಲಿ, ಫ್ಲೋರಲ್ ಡೆಕೋರ್ ಇರಲಿ, ಹಾಗೆ ಹೇಗೆ ಕ್ಲೈಂಟ್ನ ಹ್ಯಾಂಡಲ್ ಮಾಡಬೇಕು, ಹೇಗೆ ಒಂದು ಪ್ರಾಜೆಕ್ಟ್ ತೊಗೊಂಡು ಅದನ್ನು ಸಕ್ಸಸ್ಫುಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ನಾವು ಈ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಬಲೂನ್ ಮಾಡ್ಲಿಂಗ್, ಬಲೂನ್ ಡೆಕೋರ್ ಕಲಿಬೇಕು ಅನ್ನೋಂಗಿದ್ರೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಮೊನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಸುಹಾಸು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯ್ನ್ ಆಗಿದ್ದಾನೆ ಅಂತ. ಅದು ಸೆಲೆಬ್ರೈಟ್ಸ್ ವೆಡ್ಡಿಂಗ್ ಈವೆಂಟ್ಸ್ ಅಂತ. ಇವರು ಆರ್ ಆರ್ ನಗರಲ್ಲಿರೋದು. ನೀವು ಏನಾದರೂ ಓನಾಗೆ ಬಿಸ್ನೆಸ್ ಮಾಡಬೇಕಪ್ಪ, ಏನು ಮಾಡೋದು ಎತ್ತ ಅಂತ ಗೊತ್ತಿಲ್ಲ, ಆ್ಯಂಡ್ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅರ್ಧಂಬರ್ಧ ಇವಾಗ ಒಂದು ಬಲೂನ್ ಡೆಕೋರೇಷನ್ ನಾವು ಮನೆಯಲ್ಲಿ ಮಾಡಿಬಿಡ್ಬೋದು ತಂದು, ಅದು ಹೇಗಿರುತ್ತೆ ಒಂದು ಕಲಿತಾಗ ಅವರು ಬಂದು ಮಾಡ್ತಾರೆ ನೋಡಿ, ಅದು ವರ್ಕ್ ಹೇಗಿರುತ್ತೆ ಅಲ್ವಾ. ಸೊ ಇದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಸುಹಾಸ್ಗೆ ಫಸ್ಟು ನೀನು ಹೋಗಿ ಕರೆಕ್ಟಾಗಿ ಕಲ್ತ್ಕೊಂಡು ಬಾ, ಆಮೇಲೆ ಮಾಡು ಅಂತ ಅಂದ್ಬಿಟ್ಟು ನಾನು ಈ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯಿನ್ ಮಾಡಿದ್ದೀನಿ. ನೀವು ನಿಜವಾಗ್ಲೂ ಒಂದು ಸತಿ ಇವನ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ನೋಡಿ, ಅಲ್ಲಿ ಕಾಲ್ ಮಾಡಿ ಕೇಳಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ನೀವೇನೇನು ಹೇಳ್ಕೊಡ್ತೀರಾ ಏನು ಅಂತ. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನನಗಂತೂ ನಿಜವಾಗ್ಲೂ ಈಗ ಆಲ್ರೆಡಿ ಒಂದು 15 ಡೇಸ್ ಆಗಿದೆ ಸುಹಾಸು ಬಂದುಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗ್ತಾ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಆ್ಯಂಡ್ ಅವನು ಅಷ್ಟೇ ತುಂಬ ಚೆನ್ನಾಗಿ ಕಲಿತಾ ಇದ್ದಾನೆ ಅಂತ ಅನಿಸುತ್ತೆ. ನಾನು ಡೈಲಿ ಅವ್ನು ಬಂದಮೇಲೆ ಫಸ್ಟ್ ಕೇಳೋದು ಬರ್ತೇನೆ, ಏನು ಹೇಳ್ಕೊಟ್ರು ಇವತ್ತು, ಏನಿತ್ತು ಅಂತ. ಅವ್ನು ಹೇಳುವಾಗೆ ನನಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಆ್ಯಂಡ್ ನಿಮಗೆ ಅಸೈನ್ಮೆಂಟ್ಸ್ ಥರ ಕೊಟ್ಟಿರ್ತಾರೆ. ಸೊ ಅದೆಲ್ಲ ನೋಡಿದಾಗ ಓ ಏನೋ ಚೆನ್ನಾಗಿ ಕಲಿತಾ ಇದ್ದಾನಪ್ಪ, ಆ್ಯಂಡ್ ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅನ್ನೋ ಥರ ಅನಿಸುತ್ತೆ. ಸೊ ನೀವು ಕೂಡ ಸೆಲೆಬ್ರೈಟ್ಸ್ ವೆಡ್ಡಿಂಗ್ ಈವೆಂಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಏನಂದರೆ ಎಲ್ಲಾದರೂ ಒಂದು ಕ್ಲೀನಾಗಿ ಕಲಿತ್ರೆ ಆಮೇಲೆ ನಿಮಗೆ ಒಂದು ಕೈಯಲ್ಲಿ ಕೆಲಸ ಅಂತ ಇರುತ್ತೆ. ಸೊ ಫಸ್ಟು ಚೆನ್ನಾಗಿ ಕಲ್ತ್ಕೋಬೇಕು, ಅದು ಮುಖ್ಯ. ಆ್ಯಂಡ್ ನಾನು ವಿಡಿಯೋಲಿ ನೋಡುವಾಗ ಹುಡುಗಿರೆಲ್ಲ ಕಲಿತಾ ಇದ್ರು, ಆವಾಗ ಒಂಥರ ಖುಷಿ ಅನಿಸುತ್ತೆ ನೋಡಿ, ಇಬ್ಬರು ಹುಡುಗಿರು ಒಬ್ಬ ಹುಡುಗ ಈ ಥರ ಅಂದಾಗ ವಾ, ಹುಡುಗಿರು ಏನು ಕಮ್ಮಿ ಇಲ್ಲಪ್ಪ, ಎಷ್ಟು ಚೆನ್ನಾಗೇ ಬಂದು ಕಲಿತಾರೆ, ಅವ್ರಿಗೂ ಏನಾದ್ರು ಓನಾಗಿ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಮನೇಲೇ ಇರ್ತಾರೆ, ಈಗ ಹೌಸ್ ವೈಫ್ ಆಗಿರ್ಬೋದು, ಯಾರು ಅಯ್ಯೋ ನನಗೆ ಮನೇಲೇ ಇದ್ದು ಸಾಕಾಗಿದೆ, ನನಗೂ 9-to-5 ಜಾಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಓನಾಗಿ ಏನಾದರೂ ಮಾಡಬೇಕು ಅಂತ ಒಂದು ಇರುತ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ನನಗೂ ಕೂಡ ನಿಜಾನೂ ಇಷ್ಟ ಆಯಿತು. ನಾನು ಸುಹಾಸ್ ಹತ್ರ ಕೇಳ್ತಾ ಇದ್ದಾಗ ನನಗೂ ಮುಂದೆ ಏನಾದರೂ ಕಲಿಬೇಕಂತ ಆಸೆ ಇರುತ್ತೆ. ಇವಾಗ ಸ್ಯಾರಿ ಡ್ರೇಪಿಂಗ್ ಮಾಡ್ತಾರಲ್ಲ, ಆ ಥರ ಆಗಿರ್ಬೋದು, ಈ ಥರ ಬಲೂನ್ ಡೆಕೋರೇಷನ್ ಅದೆಲ್ಲ ಕಲಿಬೇಕು ಅಂತ ಸುಹಾಸ್ ಹೇಳ್ತಾ ಇದ್ದೆ. ಫ್ಯೂಚರಲ್ಲಿ ನಾನು ನೋಡೋಣ, ಒಂದ್ಸತಿ ಕ್ಲಾಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು, ಇರೋ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗಬೇಕು, ನಾವು ಏನಾದರೂ ಓನಾಗೆ ಕಲಿಬೇಕು ಅಂತ ಇದ್ದರೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಇವರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ, ನೀವೇನಾದ್ರೂ ಜಾಯ್ನ್ ಆಗ್ತೀನಿ ಅಂದರೆ ಓಕೆನಾ. ಆ್ಯಂಡ್ ಅವ್ರದ್ದು ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಆ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಯಾರು ಜಾಯ್ನ್ ಆಗ್ತಾರೆ ನೋಡಿ, ಅವ್ರಿಗೆ ಒಂದು 25% ಡಿಸ್ಕೌಂಟ್ ಅಂತಲೂ ಕೊಡ್ತಾ ಇದ್ದಾರೆ. ಸೊ ಅದ್ರ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ.